ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಂಐ ಅಥವಾ ಮಲ್ಲಪ್ಪ ಜೋತಾವ. ಮೋದಿಯವರ ಮೂರನೇ ಟರ್ಮ್ 3.0 ಆರಂಭ ಆಯಿತು. ಇನ್ನೇನು ಕೆಲವೇ ದಿನಗಳಲ್ಲಿ 100 ದಿನಗಳನ್ನು ಪೂರೈಸ್ತಾ ಇದೆ. ಇಲ್ಲಿವರೆಗೆ ಆದಂತಹ ಸಾಧನೆಗಳನ್ನು, ಇಲ್ಲಿವರೆಗೆ ನಡೆದಂತಹ ಮೋದಿಯವರ ನಡೆಯನ್ನು ಶಾ ಅವರ ಒಂದು ತಂತ್ರಗಾರಿಕೆ ನೆನಪಿಸ್ಕೊಂಡಾಗ, ಯಾಕೋ ಏನೋ BJP ದಿನದಿಂದ ದಿನಕ್ಕೆ ನಿಸ್ತೇಜ್ ಆಗಲಿಕ್ಕಂಥದ. ಯಾಕಂದರೆ ಸಾಕಷ್ಟು ಸಮಸ್ಯೆಗಳು ಹೇಳ್ತಾ ಇದ್ದಾವೆ, ಸಾಕಷ್ಟು ಮಾತಾಡಲಿಕ್ಕೆ BJPಯನ್ನು ಕಟ್ಟಲಿಕ್ಕೆ ಅವಕಾಶಗಳು ಸಿಗ್ತಾ ಇದ್ದಾವೆ. ಆದರೆ ಮೊದಲನೇ ಒಂದು ರಭಸ ನಾವು ಮೋದಿಯವ್ರಿಗೆ ಕಾಣ್ತಾ ಇಲ್ಲ. ಈಗಾಗಲೇ ಮೋದಿಯವರು ಪೋಲೆಂಡ್ಗೆ 2 ದಿನದ ಪ್ರವಾಸ ಕೈಗೊಂಡಿದ್ದಾರೆ, ನಂತರ ಉಕ್ರೇನ್ಗೆ ಹೋಗ್ತಾ ಇದ್ದಾರೆ. ಹೌದು, ಹೇಗಪ್ಪ ಅಂದರೆ 45 ವರ್ಷಗಳಿಂದ ಸಂಪರ್ಕ ಆಗಿಲ್ಲ ಪೋಲೆಂಡ್ ಜೊತೆಗೆ. ಹೋಗಲಿ, ಮಾತಾಡಲಿ, ಬರಲಿ. ಇಲ್ಲೇ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ನಾವು ಮಾತಾಡೋದು, ಇವತ್ತು ಮೋದಿಯವರು ಈ ಹಿಂದೆ 10 ವರ್ಷಗಳಲ್ಲಿ ಆಳಿದ್ರಲ್ಲ ಆ ರಭಸ, ಆ ಚೈತನ್ಯ ಇವತ್ತ್ಯಾಕೋ ಭಾಳ ಕಡಿಮೆ ಆಗಿದೆ. ಎಲ್ಲೋ ಸೋತಂಗೆ, ಎಲ್ಲೋ ನಮ್ದು ಏನೋ ಹೋಯ್ತಪ್ಪ ಅನ್ನುವಂಗೆ ಇದ್ದಾರೆ. ಅವ್ರು ಅಧಿಕಾರ ಸ್ವೀಕಾರ ಮಾಡಿ ತಪ್ಪು ಮಾಡಿದಾರಾ? 240 ಅವ್ರ ಮೆಜಾರಿಟಿ ಅಲ್ಲ. ಇಲ್ಲಿವರೆಗೆ ಅವರು 23 ರಿಂದ 24 ವರ್ಷಗಳಿಂದ ಮುಖ್ಯಮಂತ್ರಿಯಾಗಿಯೋ ಪ್ರಧಾನಮಂತ್ರಿಯಾಗಿಯೋ ಆಡಳಿತ ಮಾಡಿದವರು. ಪ್ರತಿ ಸಲನೂ ಅವ್ರಿಗೇನಿತ್ತಪ್ಪ ಅಂತಂದ್ರೆ ಮೆಜಾರಿಟಿ ಅನ್ನೋದಿತ್ತು. ಹೀಗಾಗಿ ಅವ್ರದ್ದು ಮಾತಾಡಿದ್ದ ಮಾತ, ಆಡಿದ್ದ ಆಟ. ಕೇಳೋರಲ್ಲ, ಹೇಳೋರಲ್ಲ, ಕೇಳೋ ಹಾಗಿಲ್ಲ. BJPಯಲ್ಲೂ ಯಾರೂ ಇಲ್ಲ. ಈವನ್ RSS ಸಹಿತ, BJPಯವರ ಮುಂದೆ ನಮ್ಮ RSS ಸಹಿತ ಈ ಒಂದು ಮೋದಿಯವ್ರ ಮುಂದೆ ಏನಪ್ಪ ಅಂದ್ರೆ ನತಮಸ್ತಕ ಆಗಿದ್ದು ನಾನು ನೋಡ್ತಾ ಬಂದಿದ್ದೀನಿ. ಅದೇ ರೀತಿ BJPಯಲ್ಲಿ ಅಂತ ಇಲ್ಲವೇ ಇಲ್ಲ. ಎಲ್ಲ ವಿರೋಧಿಗಳು ಮನೆಗೆ ಅಟ್ಟರ್ಪಟ್ಟಾರ, ಭಾಳ ದೂರ ಉಳಿದು ಬಿಟ್ಟಿದ್ದಾರೆ, ನಿಸ್ತೇಜ್ ಆಗಿಬಿಟ್ಟಾರ. ಎಲ್ಲದನ್ನು ಇವರಿಬ್ಬರ ಹೇಳುವಂಥದ್ದು ಶಾ ಮತ್ತು ಮೋದಿ. ಮೋದಿಯವರ ಕಿವಿ, ಕಣ್ಣ, ಆತ್ಮ, ಶಕ್ತಿ ಎಲ್ಲ ಶಾ. ಹೀಗಾಗಿ ಇವತ್ತು ಶಾ ಅವರು ಸಹಿತ ಯಾಕೋ ಏನು ಭಾಳ ಡಲ್ ಆಗ್ತಾ ಇದ್ದಾರೆ, ವಿಚಾರಗಳನ್ನು ಹೇಳ್ತಾ ಇಲ್ಲ. ಯಾಕಂದರೆ ಇಲೆಕ್ಷನ್ ಬಂತಿನ್ನ ನವೆಂಬರ್ನಲ್ಲಿ ಮಹಾರಾಷ್ಟ್ರ, ಈಗಲೇ 7 ರಾಜ್ಯಗಳು ಘೋಷಣೆ ಮಾಡಿದ್ದಾರೆ. ಆದರೆ ಹಿಂದೆ ಯಾವ ರೀತಿಯಾಗಿ ಆರೋಪ ಪ್ರತ್ಯಾರೋಪ, ಇವರು ಚುನಾವಣೆಗಳನ್ನ ಒಂದೇನು ಉದ್ಯೋಗ ಮಾಡಿದ ಮಾಡ್ಕೊಂಡ್ಬಿಟ್ಟಿದ್ರು ಹಿಂದೆ ಇವರಿಬ್ಬರು. ಇವರ ಆಡಳಿತದೆಲ್ಲ ಎಲ್ಲಿ ಹೋದರೂ ಇವರೇ ಕಾಣುವಂಥದ್ದು. ನಿತ್ಯ ಅಂತ ಕ್ಷಣ ಅವರ ಭಾಷಣ ಭಾಷಣ ಇದೆಲ್ಲ. ಮತ್ತು ಮನ್ ಕಿ ಬಾತ್ ಅದು ಪ್ರತಿಗಳು ಇರೋದನ್ನು ಹೀಗೆ ಮಾತಾಡಿ ಮಾತಾಡಿ ಯೋಜನೆಗಳನ್ನು ಘೋಷಣೆ ಮಾಡಿ 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 ಇವತ್ತು ಏನು ಮಾತಾಡೋದಪ್ಪ ಜನರ ಜೊತೆಗೆ ಅನ್ನೋದೇನು ಪ್ರಾಬ್ಲಮ್ ಆಗಿದೆ ನಮ್ಮ ಮೋದಿಯವರಿಗೆ. ಈಗ ಅವಶ್ಯಕತಾ ಪೌರಳಿಗೆ ಹೋಗುವಂಥದ್ದು ಅದು ಅವ್ರಿಗೆ ಬಿಟ್ಟಂಥದ್ದು. ಯಾಕಂದರೆ ಇದು ವಿದೇಶಿ ನೀತಿ ಇರಲಿ, ಅದಿದ್ದರೂ ಸಹಿತ ಇವತ್ತು ಅವ್ರಿಗೆ ಒಳ್ಳೆಯ ಅವಕಾಶಗಳಿದ್ದವು. ಯಾಕಪ್ಪ ಅಂದರೆ ಈಗ ನೋಡಿದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮೇಲೆ ಆರೋಪಗಳ ಮೇಲೆ ಆರೋಪ ಬರ್ತಾ ಇದ್ದಾವೆ. BJPಗಿರೋ ಮತ್ತು JDSO ಜೋರ್ದಾರ ಆರೋಪ ಮಾಡ್ತಾ ಇದ್ದಾರೆ. ಆಮದ್ ಬೇರೆ ಇಷ್ಟು ಅದ್ರ ಬಗ್ಗೆ ಏನಾದರೂ ಸ್ಟೇಟ್ಮೆಂಟ್ ಕೊಡಬೇಕಾಯ್ತಲ್ಲ, ಏನಾದರೂ ಅಟ್ಯಾಕ್ ಮಾಡಬೇಕಾಯ್ತಲ್ಲ ಮೋದಿ ಅವರಾಗಲಿ ಶಾ ಅವರಾಗಲಿ. ಇಲ್ಲಿವರಿಗೆ ಒಂದು ಮಾತಿಲ್ಲ, ಯಾಕೆ ಮೌನ ಯಾಕೆ ಆಗ್ತಾ ಇದ್ದಾರೆ, ಏನು ತಂತ್ರ ಹೇಳ್ತಾ ಇದ್ದಾರೆ, ಅಥವಾ ಅವ್ರಗಳು ಯಾವ ತಂತ್ರನೂ ಇವತ್ತು ಉಳಿದಿಲ್ಲ ಅನ್ನುವಂಥ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಇನ್ನು ಅದೇ ಕಾಲಕ್ಕೆ ವೆಸ್ಟ್ ಬೆಂಗಾಲ್ದಲ್ಲೇ ಅದರಲ್ಲೂ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಏನಾಯಿತು ಏನಿಲ್ಲ, ಸ್ವತಃ CBI ತನಿಖೆ ಮಾಡಿರಿ ಅನ್ನುವಂಥ ಮಾತು ಮಾತಾಡಿದ್ರು. ಒಂದು ಮಾತು ಮಾತಾಡಲಿಲ್ಲ ಇಲ್ಲಿವರೆಗೆ ಮೋದಿಯವರು. ಯಾಕಂದರೆ ಮೊದಲೇ ಮಮತಾ ಬ್ಯಾನರ್ಜಿ ಅವ್ರ ಕಂಡ್ರೆ ಇವ್ರಿಗೆ ಆಗ್ತಾ ಇರಲಿಲ್ಲ, ಆಗುವುದೂ ಇಲ್ಲ. ಅಂಥ ಮೋದಿಯವರು ಇವತ್ತಿನವರೆಗೂ ಆ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇಲ್ಲ, ಫೋರ್ಸ್ ಮಾಡ್ತಾ ಇಲ್ಲ. ಇಷ್ಟೊಳಗೆ ಅವರು ಇಡಿನೋ ಮತ್ತು CBI ಏನೋ ಮಾಡ್ತಾರೆ. CBIದಿಂದ ಸ್ಟ್ಯಾಂಡ್ ಆಗಿದೆ ಆಮದ್ ಬೇರೆ ಅಂದರೆ ಇನ್ನೂ ಜೋರಾಗಿ ಅದು ಬೆನ್ನಲ್ತಾ ಇದ್ರು. ಶಾರ ಅವ್ರು ಮಾತಾಡ್ತಾ ಇಲ್ಲ ಯಾಕೆ? ಇಂದು ಅನೇಕ ಕಡೆ ಆಗ್ತಾ ಇದ್ದಾವೆ. ಬಿಹಾರದಲ್ಲೂ ಆಗ್ತಾ ಇದೆ. ಬಿಹಾರದಲ್ಲಿ ಇವತ್ತು ಸ್ಟ್ರೈಕ್ ನಡೆದಾವೆ. ಯಾವುದಪ್ಪ ಅಂದರೆ ಈ ಕ್ರಿಮಿನಲಿಯರ್ ಸಲುವಾಗಿ SC ST ಕ್ರಿಮಿನಲಿಯರ್ ತರಬೇಕಂದ್ರೆ ಸುಪ್ರೀಂ ಕೋರ್ಟ್ ಇದ್ದಿದ್ದು ಒಂದು ಇವತ್ತು ಮಾತು ಮಾತ್ರ ಹೇಳಿದೆ. ಅದಕ್ಕೆ ವಿರೋಧವಾಗಿ ಅಲ್ಲಿ ಬಿಹಾರ ಜನ ಈ ಒಂದು ಮೋದಿಯವ್ರ ವಿರುದ್ಧ ಸುಪ್ರೀಂ ಕೋರ್ಟ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ದಲಿತರು, ಹಿಂದುಳಿದವರು, ನಮ್ಮಲ್ಲಿ ಯಾಕಬೇಕು ಕ್ರಿಮಿನಲಿಯರ ಅಂತೇಳಿ ನಾವು 1000 ವರ್ಷಗಳನ್ನು ತುಳಿದುಕೊಳ್ಳದಂಥವ್ರು. ನಮ್ಮಲ್ಲಿ ಅಂಥ ಒಂದು ಇನ್ನೂ ಬೆಳೆದಿಲ್ಲ ಶಕ್ತಿ, ನಮ್ಮ ಕ್ರಿಮಿನಲಿಯರ್ ಹಾಕುವ ಅವಶ್ಯಕತೆ ಇಲ್ಲ ಅನ್ನೋದಕ್ಕಾಗಿ ಆ ನೆಲೆಯಲ್ಲೇ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ನಿಧಾನಕ್ಕೆ. ಇವೆಲ್ಲನೂ ಅದೇ ಕಾಲಕ್ಕೆ ಈಗ ಮಹಾರಾಷ್ಟ್ರದ ಚುನಾವಣೆ ಬಂತು, ಅಲ್ಲಿಯೂ ಯಾಕೋ ಏನೋ ಮೊದಲು ರಭಸಿಲ್ಲ, ಈಗಂತೆ ಮೊದಲಿಗೆ ಈ ಒಂದು ಜಮ್ಮು ಕಾಶ್ಮೀರ ಅದ್ರ ಜೊತೆಗೆ ಹರಿಯಾಣ 2 ರಾಜ್ಯಗಳದ್ದು ಹರಿಯಾಣದ್ರೊಳಗೆ ರಭಸಿಲ್ಲ, ಹೋಗ್ತಾ ಇಲ್ಲ. ಯಾಕೋ ಏನು, ಯಾಕಪ್ಪ ಇದೆಲ್ಲ? ಅನೇಕ ಘಟನೆಗಳು ನಡೆಸ್ತಾ ಇದ್ದಾವೆ ಈ ಒಂದು ಏನಪ್ಪ ಅಂದರೆ ಮೊದಲ 100 ದಿನಗಳಲ್ಲೇ. ಈಗಾಗಲೇ ಅವರು ಹೇಳಿದ್ರು ಚುನಾವಣೆ ಪೂರ್ವದಲ್ಲಿ
ಎಲ್ಲ ಅಧಿಕಾರಿಗಳಿಗೆ ಆಜ್ಞೆನೂ ಮಾಡಿದ್ರು, ಅದು ಆದೇಶ ಹಂಚಿದ್ರು, ನಾವು ಬಂದೇ ಬರ್ತೀವಿ, ಮೊದಲ 100 ದಿನಗಳಲ್ಲಿ ನೀವು ಏನೇನು ಮಾಡಬೇಕು, ಹಿಂದೆಂದೂ ಆಗಿರೋಂಥ ಕೆಲಸವನ್ನು ಮಾಡಬೇಕು, ನೀವು ಮಾಡಿ ತೋರಿಸ್ಬೇಕು, ಸಮಾಜಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡಬೇಕು ಅಂತ ಆರ್ಡರ್ ಮಾಡಿದ್ರು. ಇದಕ್ಕೆ 2 ದಿವಸ ಆಯಿತು, ಜೂನ್ 4 ಇಲ್ಲಿವರೆಗೆ ಅಂತ ಯಾವುದೂ ಇಲ್ಲ, ಎಲ್ಲ ನಿಸ್ತೇಜ, ಎಲ್ಲರೂ ಮೌನ ಆಗ್ತಾಯಿದ್ದಾರೆ. ಜೊತೆಗೆ ಮೋದಿಯವರು ಸಹಿತ ಮೌನ ಆಗ್ತಾ ಇದ್ದಾರೆ, ಶಾರ ಅವರು ಮೌನ ಆಗ್ತಾ ಇದ್ದಾರೆ. ಮತ್ತು ಮೋದಿ ಅವರಂದ್ರೆ ಯಾರು ಅಂದರೆ ಶಾಳಂದ್ರೆ ಯಾರು, ಯಾರೂ ಇಲ್ಲ. ಯಾವ ಮಂತ್ರಿಗಳು ಸಾಕಷ್ಟಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ಗಳು ಮಂತ್ರಿಗಳಿದ್ದಾರೆ, ಅವರು ಸಹಿತ ಯಾವುದೇ ಮಾತು ಮಾತಾಡಲಿಕ್ಕೆ ತಯಾರಾಗ್ತಾ ಇಲ್ಲ. ಯಾಕಂದರೆ ಏನಾದರೂ ಮಾತಾಡಿದರೆ ಏನಾದರೂ ಆಗ್ತದೇನೋ ಅನ್ನುವಂತ ಭಯ ಪಡ್ತಾ ಇದ್ದಾರೆ. ಇದೆಲ್ಲ ಯಾಕಾಯ್ತು ಇವತ್ತು ಈ ಒಂದು ಮೌನದ ಮೊರೆಯನ್ನು ಯಾಕೆ ಹೋಗುವಂಥ ಪ್ರಸಂಗ ಬಂತು ಮೋದಿಯವರಿಗೆ? ಇವರು ಒಂದು ಕಾಲಕ್ಕೆ ಮನ್ಮೋಹನ್ ಸಿಂಗ್ ಕರಿತಾ ಇದ್ರು, ಮೌನಿ ಬಾಬಾ ಮೌನಿ ಬಾಬಾ ಅಂತೇಳಿ. ಯಾವ ಇವರೇನು ಮಾತಾಡಿದಾರೆ, ಯಾವ ಒಂದು ಘೋಷಣೆ ಮಾಡಿದಾರೆ, ಅವು ಯಾವ ಈಡೇರಿಲ್ಲ ಅನ್ನುವಂಥ ಒಂದು ದೊಡ್ಡ ಕೊರತೆ ಇದೆ ಅಂತ ಕಾಣ್ತಾ ಇದೆ. ನೀವು ನೋಡಿದ್ದೀರಿ ಏನಪ್ಪಾ ಅಂದ್ರೆ ನನ್ನ ದೇಶದಿಂದ ಭ್ರಷ್ಟಾಚಾರ ಹೋಗಿಸ್ತದೆ ಅಂತ ಹೇಳಿದರು. ಇಲ್ಲಿ ಹೋದ ಎಲ್ಲಿ ಎಲ್ಲಿ ಹೋಗಿದೆ ನಿಮಗೆ ಅನಿಸ್ತದೆ? ಯಾರಿಗಾದರೂ ಈ ನಾಡಿನಲ್ಲೇ ಈ ಒಂದು ನಮ್ಮ ಪ್ರತಿಯೊಂದು ಅಧಿಕಾರಶಾಹಿಗಳ ಕಚೇರಿಗಳಲ್ಲಿ ಯಾವುದೇ ಇಲ್ಲ, ಇವತ್ತು ಡಿ ಸಿ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ತಲಾಶಿಯವರು ಆಫೀಸ್ ಇರ್ಬೋದು, ಯಾವುದೇ ಇಲ್ಲಿ ಎಲ್ಲಿ ಆಫೀಸ್ ಹೋದರೂ ಕೈ ಪೆಸ್ಟಿಂಗ್ ಮಾಡೋದು ಕೆಲಸ ಆಗಲ್ಲಂಥ ಪರಿಸ್ಥಿತಿ. ಅದೇ ಕಾಲಕ್ಕೆ ಸರ್ಕಾರಿ ಭೂಮಿಗಳನ್ನು ಮಾಳೆಗಳನ್ನು ಇನ್ನುಳದನ್ನು ಎತ್ತಿ ಹಿಡಿಯುವಂಥ ಅನೇಕ ನಾಯಕರು ಹೋಗ್ತಾ ಇದ್ದಾರೆ, ಇದ್ದಾರೆ. ಬಿ ಜೆ ಪಿಲೂ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ, ಜೆ ಡಿ ಎಸ್ನಲ್ಲೂ ಇದ್ದಾರೆ, ಇನ್ನೊಂದು ಪಕ್ಷದಲ್ಲೂ ಇದ್ದಾರೆ ಇಲ್ಲಂತಲ್ಲ. ಅವ್ರ ಬಗ್ಗೆ ಇವತ್ತು ಶಾಖೆ ಹಾಕೋ ಕಡಿಮೆ ಆಗ್ತದೆ. ಮತ್ತು ಈ ಚುನಾವಣೆ ನಂತರ ಇಡಿ ಬಳಕೆನೂ ಭಾಳಷ್ಟು ಕಡಿಮೆ ಆಗ್ತಾಯಿದೆ. ಇಡಿ ಮತ್ತು CBI ಇವ್ರದ್ರ IT ಸೈಡ್ ಯಾಕೋ ಆಗಿನಷ್ಟು ಸಮಸ್ಯೆಯಿಲ್ಲ. ಚುನಾವಣೆ ಪೂರ್ವದಲ್ಲಿ ಯಾವ ರೀತಿಯಾಗಿ ಒಂದು ಅಟ್ಯಾಕ್ ಇತ್ತು ಅದು ಇವತ್ತು ನಾವು ಕಾಣ್ತಾ ಇಲ್ಲ. ಯಾಕೆ ಏನಾಯ್ತು ಅಂತ ಅದು ಯಾಕೆ ಮೋದಿಯವರು ಮೌನ ವಹಿಸ್ತಾ ಇದ್ದಾರೆ? ಇದೇ ಮೋದಿಯವರು ಹೇಳಿದ್ದೆ ಈಗ ನಿಮ್ಗೆ ಜಸ್ಟ್ ಮನಮೋಹನ್ ಸಿಂಗ್ ಅವರಿಗೆ ಮೌನಿ ಬಾಬಾ ಮೌನಿ ಬಾಬಾ ಅಂತ ಇದ್ರು. ಈಗ ಮೌನಕ್ಕೆ ಯಾಕೆ ಜಾರ್ತಾ ಇದ್ದಾರೆ? ಇದು ಲಕ್ಷ್ಯ ಕೊಡ್ತಾ ಇಲ್ಲ. ಇದು ಪ್ರತಿಯೊಬ್ಬ BJP ಮನದಲ್ಲಿಯೇ ಮಾತಾಗಿದೆ. ಇವತ್ತು ಯಾಕೆ ಇವ್ರು ಮಾಡ್ತಾ ಇಲ್ಲ ಅಂದರೆ ಇವತ್ತು ಅವರು ಏನಪ್ಪ ಅಂತಂದ್ರೆ ಏನೋ ಮಾತಾಡಿದರೂ ಅದನ್ನು ತೆಗೆದುಕೊಂಡು ಒಂದು ಇಶ್ಯೂ ಮಾಡುವಂಥ ದೊಡ್ಡ ಪ್ರವೃತ್ತಿಯನ್ನು ಇವತ್ತು ಈ ಒಂದು ಇಂಡಿಯಾದ ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಯವರು ಇಶ್ಯೂ ಮಾಡ್ತಾ ಇದ್ದಾರೆ ಅವುಗಳನ್ನು ನೋಡ್ರಿ. ನೀವು ಈಗಾಗಲೇ ಈ ಒಂದು ಪತ್ರಿಕಾರಂಗದಲ್ಲ, ಅದು ಸೋಷಿಯಲ್ ಮೀಡಿಯಾ ಮೇಲೆ ಒಂದು ರಿಸ್ಟ್ರಿಕ್ಷನ್ ತರಬೇಕು, ಡಿಜಿಟಲ್ ಮೀಡಿಯಾದ ಮೇಲೆ ಒಂದು ಕಂಡೀಷನ್ ಹಾಕೋಬೇಕು, ಅವ್ರು ಕರ್ಬ್ ಮಾಡಬೇಕು ಅಂತ ಏನೋ ಒಂದು ಪ್ಲಾನ್ ಮಾಡಿದರು. ಆ ಒಂದು ಕಾನೂನು ತರಬೇಕಂತ ಪ್ರಯತ್ನ ಮಾಡಿದಾಗ ಅದು ಇಡೀ ಪತ್ರಿಕಾರಂಗ ಜೊತೆಗೆ ವಿರೋಧ ಪಕ್ಷಗಳು ಅದು ಎದ್ದು ನಿಂತಾಗ ಸಹಜವಾಗಿ ಅದನ್ನು ಹಿಂಸರಿಸುವಂಥ ಅನಿವಾರ್ಯತೆ ಬಂತು. ಇಲ್ಲಿವರೆಗೆ ಅವ್ರು ಸೋತದ್ದಲ್ಲ ಅಂಥ ವಿಷಯದಲ್ಲ, ಇವತ್ತು ಹಿಂಸರಿಯುವಂಥ ಪ್ರಸಂಗ ಬಂತು. ಇನ್ನು ವಕ್ಫ್ ಬೋರ್ಡ್ಗೆ ಏನಾದರೂ ಒಂದು ಚೇಂಜ್ ಮಾಡೋಣಪ್ಪ ಅದರೊಳಗೆ ಅಂತ ಏನೋ ಮಾಡಲಿಕ್ಕೆ ಹೊರಟರು. ಅಲ್ಲೂ ಸಹಿತ ಕೊನೆಗೆ ಅದನ್ನು JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಒಪ್ಪಿಸುವಂಥ ಪ್ರಸಂಗ ಬಂತು. ಇದೇ ಒಂದೇಳೆ ಹಿಂದಿನ 10 ವರ್ಷಗಳಲ್ಲಿ ಆಗಿದ್ದಪ್ಪ ಅಂದರೆ ದಾಟಿ ಹೋಗಿ ಬಿಡಿಸುತ್ತೋ ಏನೋ. ಇಂಥ ಅನೇಕ ಕಾನೂನುಗಳನ್ನ ಇವತ್ತು ತಡಿ ಒಡ್ಡುವಂಥ ಪ್ರಸಂಗ ಇವತ್ತು ನಮ್ಮ ಇಂಡಿಯಾಗಳು ಬಂಧನ ಮಾಡ್ತಾ ಇದೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಇವತ್ತು ಹಿಂದೆಂದಿಗಿಂತಲೂ ಒಂದು ದೊಡ್ಡ ವ್ಯಕ್ತಿಯಾಗಿ ಇಡೀ ಸಮುದಾಯವನ್ನು ಏನಪ್ಪ ಅಂತಂದ್ರೆ ಆವರಿಸ್ತಾ ಇದ್ದಾರೆ. ಇವೆಲ್ಲನೂ ಇವತ್ತು ಮೋದಿ ಅವ್ರಿಗೆ ಏನು ಮಾಡಬೇಕು ಅನ್ನೋದು ತಿಳಿಲಾರದ ಒದ್ದಾಡ ಸಚಿವರು ಬಂದು ನಿಂತಿದ್ದಾರೆ. ಇವತ್ತು ಏನು ಯಾವ ಹಾದಿಂದ ಹೋದ್ರೆ ಒಳ್ಳೇದಾಗಬಹುದು ಏನಾಗಬಹುದು ಅಂತೇಳಿ ಇದು ಅಂದುಕೊಂಡು ಅಷ್ಟು ಸುಲಭ ಆಗಿಲ್ಲ. ಯಾಕೆಂದರೆ ಈ 10 ವರ್ಷದ ಆಡಳಿತಗಳಲ್ಲೇ ಮೋದಿಯವರು ಯಾವುದೇ ರೀತಿಯಾದ ಯಶಸ್ವಿ ಅಂತ ಆಡಳಿತ ಕೊಟ್ಟಿಲ್ಲ. ಮತ್ತು ಇವರ ಒಂದು ಹೇಳಿಕೆಗಳು ಮತ್ತು ವಾಸ್ತವ ಇದ್ದಕ್ಕೆ ಭಾಳಷ್ಟು ಅಂತರ. ಅದರಲ್ಲೂ ಮುಖ್ಯವಾಗಿ ಬಡತನ ಬಗ್ಗೆ, ನಾವು 25 ಕೋಟಿ ಬಡ ಜನರನ್ನು ಮೇಲೆತ್ತಿದ್ದೀವಿ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಮೂಲಕ ನಾವು ಎತ್ತಿದ್ದೀವಿ ಅನ್ನೋ ಮಾತು ಮಾತಾಡಿದರು. ಹೋಗಿದ್ದೇನೆ ಬಡತನ ಇಲ್ಲ, ಬಡವರಿಲ್ಲ ಇನ್ನಿಲ್ಲ. ಅದಕ್ಕೆ ನಾವು ನೀವು ಉತ್ತರ ಹುಡುಕ್ಬೇಕಾಗಿದೆ. ಹಾಗಾದ್ರೆ ನಾವು 136ನೇ ಬಡ ದೇಶ ಹಾಗಾಗಿದ್ದೀವಿ. ಒಂದು ಕಡೆ 5 ದೇಶ ಶ್ರೀಮಂತ ದೇಶ ಅಂತ ಹೇಳ್ಕೊಳ್ತೀವಿ, ಆದರೆ ಇವತ್ತು IMF ಹೊರಗೆಬಿಟ್ಟಂಥ ಇದರಲ್ಲೇ ಬಡ ದೇಶಗಳು 136ನೇ ಸ್ಥಾನದಲ್ಲಿ ಬಂದಿದ್ದೀವಿ. ಇದಕ್ಕೇನು ಉತ್ತರ ಕೊಡ್ತಾರೆ? ಇವತ್ತು ಅವ್ರು ಲಾಲ್ ಕೆರೆ ಅಂದರೆ ಕೆಂಪು ಕೋಟೆ ಮೇಲೆ ಮಾತಾಡಲಿ ಅಥವಾ ಮತ್ತೆಲ್ಲೂ ಮಾತಾಡಲಿ, ಪ್ರತಿಯೊಂದರಲ್ಲಿ ದೋಷ ಹುಡುಕ್ತಾ ಇದ್ದಾರೆ ಇಂಡಿಯಾಗಡೆ ಬಂದವರು. ಏನು ಹೇಳೋದ್ರಷ್ಟರಲ್ಲೇ ಅದಕ್ಕೆ ಉತ್ತರ ನಡೆಯೋದೇ ಇವತ್ತು. ಹೀಗಾಗಿ ತಾವು ಹೇಳೋದೆಲ್ಲ ಸುಳ್ಳು ಹೇಳ್ತಾ ಇದ್ವಿ ಅನ್ನುವಂಥ ಭಾವನೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ ಇತ್ತೀಚೆಗೆ. ಮತ್ತು ಈಗಾಗಲೇ ಈ ಒಂದು ಕ್ರಿಮಿನೇರ್ದಿಂದಾಗಿ ST ಜನರ ಸಹಿತ ಇವರಿಂದ ದೂರ ಸರಿಯುವಂಥದ್ದು. ಇದನ್ನು ನೋಡಿ 2014 2019 ಚುನಾವಣೆಯಲ್ಲಿ
ಈ ಒಂದು ದಲಿತರಲ್ಲೇ ಅಥವಾ ಹಿಂದುಳಿದವರಲ್ಲೇ ಶೇಕಡ 60% ಮತಗಳು ಬಿ ಜೆ ಪಿಗೆ ಬಂದಿದ್ದು. ಅಂದಾಗ ಬಿ ಜೆ ಪಿ ಇದ್ದಿದ್ದು ಏನಾಗಿತ್ತಪ್ಪ ಅಂತಂದ್ರೆ ಒಂದು ಅಧಿಕಾರ ಹಿಡಿಯುವ ಶಕ್ತಿಯನ್ನು ಪಡೆದಿತ್ತು ಅನ್ನೋದನ್ನು ನಾವು ಅಲ್ಲಗಳಿಲಿಕ್ಕಾಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ದಲಿತ ಜೊತೆಗೆ ಆದಿವಾಸಿ ಅವ್ರ ಜೊತೆಗೆ ಮೈನಾರಿಟಿಗಳು ಕೂಡಿದರೆ ಸಹಜವಾಗಿ ಗೆಲ್ಲುವಂಥ ಸಾಧ್ಯತೆಗಳು ಅಲ್ಲಗಡೆ ಇದ್ದಾವೆ. ಈಗ ನಿಮ್ಗೆ ಹೇಳಿದಂಗೆ ಈ ಬಿದ್ದ ಜನ ಶೇಕಡ 85% ಹೆಚ್ಚಿಗಿದ್ದಾರೆ, ಮೇಲೆ 5% ಇನ್ನು ಜನರದಲ್ಲಿ ಇದ್ದಂಥವ್ರು ಇದ್ದಾರೆ. ಅವರೆಲ್ಲರೂ ಬಡತನದಲ್ಲೇ ಬಡತನ ರೇಖೆ ಕೆಳಗಿರೋದ್ರಿಂದಾಗಿ ಇವತ್ತು ಇವೆಲ್ಲರೂ ಇವತ್ತಿನ ಮೋದಿ ಅವರು ಏನು ಹೇಳಿದರು ಅದರಲ್ಲಿ ದೋಷ ಹುಡುಕುವಂಥದ್ದು, ಅದು ತಪ್ಪು ಹೇಳ್ತಾ ಇದ್ದಾರೆ ಅನ್ನೋ ಸಮಸ್ಯೆ ಪಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಮೋದಿಯವರು ಇವತ್ತು ಬಾಯಿ ಬಿಡ್ತಾನೆ ಇಲ್ಲ, ಏನಾದರೂ ಒಂದು ಬಾಯಿ ಬಿಟ್ಟರೆ ಅದನ್ನು ಹುಡುಕೊಂಡು ಅದು ತೊಗೊಂಡು ಬೆನ್ನತ್ತು ಅಂತ ಇವತ್ತು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮಾಡಲಿಕ್ಕೆ ಆಗ್ತದೆ. ಇನ್ನುಳಿದವರು ಮಾಡ್ತಾಯಿದ್ದಾರೆ, ಅಖಿಲೇಶ್ ಯಾದವರು ಮಾಡ್ತಾಯಿದ್ದಾರೆ, ತೇಜಸ್ವಿ ಯಾದವರು ಮಾಡ್ತಾಯಿದ್ದಾರೆ, ಮತ್ತು ಹೊರಳಿ ಇವರೆಲ್ಲರೂ ಈ ಇಡಿ IT CBI ದಾಳಿ ನಡೆಸಿದ್ದಾರೆ. ಇದು ಸರ್ಕಾರದ ಕೈಗೊಂಬೆಗಳು ಇವೆಲ್ಲ ಅಂತೇಳಿ. ಹೀಗಾಗಿ ಇವತ್ತು ಮೋದಿಯವರು ಏನು ಮಾತಾಡೋದಪ್ಪ ಜನರ ಜೊತೆಗೆ, ಯಾವ ವಿಷಯವನ್ನು ಮಾತಾಡೋದು, ಎಲ್ಲ ಮಾತಾಡಿ ಮುಗಿಸಿದ್ದಾರೆ ಅವರು. ಎಷ್ಟು ಮಾತಾಡಿದರು, ಎಷ್ಟು ಏನಪ್ಪ ಅಂತಂದರೆ ಆ ಮಾತು ಕೇಳಿ ಕೇಳಿ ಕೆಲವೊಂದು ಇಷ್ಟು ಅಲರ್ಜಿ ಆಗಿಬಿಟ್ಟಿದ್ದ ಸಲುವಾಗಿ ಮಾತಾಡಿದ್ರು ಏನಪ್ಪ ಅದು ಒಳ್ಳೆಯದೇ ರಿಪೀಟ್ ಮಾಡ್ತಾರಲ್ಲ ಒಂದು ಟೋನ ಅಂತ. ಇವತ್ತು ಜನ ಬೇಸತ್ತಕ್ಕಾಗಿಯೋ ಮತ್ತೆ ಅವಕಾರಕ್ಕಾಗಿಯೋ ಇವತ್ತು ಯಾಕೋ ಭಾಷಣ ಬಿಗಿಯುವಂಥ ವಿಷಯವನ್ನು ನಮ್ಮ ಮೋದಿಯವರು ಕಡಿಮೆ ಮಾಡ್ತಾಯಿದ್ದಾರೆ. ಇವೆಲ್ಲನೂ ಗಮನಿಸಿದಾಗ ಮೋದಿಯವರು ಮುಂದಿನ ಚುನಾವಣೆಯನ್ನು ಹೇಗೆ ಎದುರಿಸಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದು ಅವ್ರ ಸಮಯ ಮುಗೀತಾ ಅನ್ನುವಂಥದ್ದು. ಯಾಕಂದ್ರೆ ಇತಿಹಾಸದ ನೋಡ್ಬೋದು ಬಂದಾಗ ವಿಶೇಷವಾಗಿ ಅವರ ಸಮಯ ಮುಗಿದಂಗೆ ಒಂದು ವೀಕ್ ಆಗ್ತಾ ಆಗ್ತಾ ಬರೋದು ನಾವು ನೋಡ್ತಾ ಇದ್ದೀವಿ. ಇಂದಿರಾ ಗಾಂಧಿ ಅವ್ರದ್ದು ನೋಡ್ರಿ ನೀವು ಯಾವ ರೀತಿ ಆಗಿತ್ತು ಅನ್ನೋದು ನೆನಪು ಮಾಡ್ಕೊಳ್ರಿ. ಯಾವಾಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಒಂದು ಡಿಕ್ಟೇಟರಾಗಿ ಬೆಳೆದರು. ಬೆಳೆದ ನಂತರ 1977 ಇಲೆಕ್ಷನ್ ಆಯಿತು. ಇಲೆಕ್ಷನ್ದಾಗ ವಿಶೇಷವಾಗಿ ಜನತಾ ಪಕ್ಷ ಅವತ್ತು ಇವರು ಎದುರಾಳಿ ಆಗಿ ಜೆ ಪಿ ಅವ್ರ ನೇತೃತ್ವದಲ್ಲಿ ಅಧಿಕಾರ ಹಿಡ್ಕೊಳ್ಳಿ. ಆ ಸಂದರ್ಭದಲ್ಲೇ ಈ ಒಂದು ದಲಿತ ಸಮುದಾಯ ಹಿಂದುಳಿ ಸಮುದಾಯ ಅದರಲ್ಲೂ ದಲಿತ ಸಮುದಾಯ ಇದ್ದಿದ್ದು ಅಲ್ಲಿವರೆಗೆ ನಮ್ಮ ಬಾಬು ಜಗಜೀವನ್ ರಾಮ್ರವರು ಕಾಂಗ್ರೆಸ್ನ ಆತ್ಮರಾಗಿದ್ದರು. SC ST ದೃಷ್ಟಿ ಇಟ್ಕೊಂಡು ಆದರೆ ಯಾವಾಗ ಅವರು ಜನತಾ ಪಕ್ಷಕ್ಕೆ ಸಿಗಿದ್ರು ಆಗ ಸಹಜವಾಗಿ ಹೊಟ್ಟು ಶಕ್ತಿ ಕಡಿಮೆ ಆಗಿಬಿಡ್ತು. ಜೊತೆಗೆ ಅದು ಅವತ್ತು ಪರಿಸ್ಥಿತಿ ಎಲ್ಲ ಕರೆ, ಆದರೆ ದಲಿತರು ಹಿಂದುಳಿದವರು ಅವ್ರಿಗೆ ದೂರ ಸರಿದ್ರು ಅನ್ನುವಂಥದ್ದು ಇಲ್ಲ ಗಮನಿಸ್ಬೇಕಾಗ್ಯದ. ಹೀಗಾಗಿ ಕಾಂಗ್ರೆಸ್ ಇದ್ದ ನಿಧಾನಕ್ಕೆ ಇತ್ತು ದಲಿತರ ಮತ್ತು ಅದರ ಜೊತೆ ಹಿಂದುಳಿದವರ ಒಂದು ಸಪೋರ್ಟ್ನ ಕಳ್ಕೊಳ್ಳೋಂಥ ಪ್ರಸಂಗ ಬಂದ. ಕೊನೆಗೆ ನೀವು ನೋಡಿದಿರಿ ಈ BJP ಒಂದು ಸೋಲುವಂಥ ಪ್ರಸಂಗ ಬಂದುಬಿಟ್ರು. ಅಂದರೆ ಇದೆಲ್ಲ ಹೇಳೋದು ಯಾಕಪ್ಪ ಈ ಸಂದರ್ಭ ನೆನಪು ಮಾಡ್ಕೊಳ್ತಾ ಇದ್ದೀವಪ್ಪ ಅಂತಂದ್ರೆ ಮೋದಿ ಅವರು ಇವತ್ತು ಮೌನಕ್ಕೆ ಈ ಮುಖ್ಯವಾಗಿ ಅವರು ಈ ಬೆಳೆತನ ಕಳ್ಕೊಂಡಿದ್ದಂತೆ ದಲಿತರ ಮತ್ತು ಹಿಂದುಳಿದವರ ಒಂದು ಸಪೋರ್ಟನ್ನು ಕಳ್ಕೊಂಡಿದ್ದು. ಸ್ವತಃ ಮೋದಿಯವರು ಹೇಳ್ಕೊಳ್ತಾ ಇದ್ದರು ನಾನು OBC ಅಂತೇಳಿ. ಆದರೆ ಇವತ್ತು ಅವರು ಇವತ್ತು ಆ ವಿಷಯದಲ್ಲೇ ಒಂದು ರೀತಿ ಮೌನ ವಹಿಸ್ತಾ ಇದ್ದಾರೆ, ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆಂದರೆ RSS ಸಪೋರ್ಟ್ ಕ್ರಿಮಿ ಕ್ರಿಮಿ ಲೇಯರ್ ಬಗ್ಗೆ RSS ಅದು ಮಾದರಿ ಸಪೋರ್ಟ್ ಮಾಡಿದ್ದಾಗಿ ನಿಧಾನಕ್ಕೆ ಇಲ್ಲೇ ಈ ಸ್ಟ್ರೈಕ್ಗಳು ಶುರುವಾಗಿದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲ. ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲೂ ಸಹಿತ ಈ ಒಂದು ಹಿಂದುಳಿದವರ ದಲಿತರ ಒಂದು ಸಂಘಟನೆ ಹೆಚ್ಚಿನ್ನೂ ಗಟ್ಟಿ ಆಗ್ತಾ ಇರೋದು BJP ದೂರ ಸರಿಯುವಂಥ ಜನ ಅಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಹೀಗಾಗಿ ಇಡೀ ದೇಶದ ತುಂಬ ಏನಾಗಿದೆಪ್ಪ ಅಂತಂದ್ರೆ ಮೋದಿಯವರ ಆಡಳಿತದ ವಿರುದ್ಧ ದಿನಕ್ಕಾಲೇ ಕಟ್ಟಿಕೊಳ್ತಾ ಇದೆ ಅಂತ. ಯಾಕಂದ್ರೆ ಈ 10 ವರ್ಷದ ಆಡಳಿತದಾಗ ಬಡತನ ಹೋಗಲಿಲ್ಲ, ನಿರುದ್ಯೋಗ ಹೋಗಲಿಲ್ಲ, ಬೆಲೆ ಏರಿಕೆ ಇಳಿಲಿಲ್ಲ, ಇವೆಲ್ಲ ಸ್ವತಃ ಎಲ್ಲ ನೋಡಿದರೆ ಅನುಭವಿಸಿದ್ದಾರೆ ಪ್ರತಿಯೊಬ್ಬರಿಗೆ ಇದು ಅನುಭವಕ್ಕೆ ಒಂದು ವಿಷಯ ಆಗ್ಯಾವ. ಹೀಗಾಗಿ ಇವತ್ತು ಪ್ರತಿಯೊಬ್ಬರು ಸಹಿತ ನಮ್ಮ ಮೋದಿಯವರ ಆಡಳಿತದ ಬಗ್ಗೆ ಅಷ್ಟು ಸಂತೃಪ್ತಿಯನ್ನು ಹೊಂದಿಲ್ಲ, ಇವರು ಬೇಡಪ್ಪ ಅನ್ನುವಷ್ಟು ಮಟ್ಟಿಗೆ ಇವತ್ತು ಬೆಳೆದಿರ್ತದೆ ಅನ್ನುವಂಥದ್ದು ಒಂದು ಅಭಿಪ್ರಾಯ ಮೂಡಲಿರ್ತದೆ. ಇಂಥ ಸಂದರ್ಭದಲ್ಲಿ ಮೋದಿಯವರು ಈಗ ನಿಮಗೆ ಹೇಳಿದಂಗೆ ಕಳೆದ 24 ವರ್ಷಗಳಲ್ಲಿ ಎಂದೂ ಅಲ್ಪ ಒಂದು ಸರ್ಕಾರ ತೊಗೊಂಡು ಗೌರ್ಮೆಂಟ್ ನಡೆಸಿದವರಲ್ಲ ಅವರು. ಫಸ್ಟ್ ಟೈಮ್ ಮೀಸಲು ಹಾಕಿದ್ದವರಿಗೆ ಈ ಒಂದು ಹೊಂದಾಣಿಕೆ ಮಾಡಿಕೊಂಡು ಅಥವಾ NDA ಇನ್ನುಳಿದ ಪಕ್ಷ ತೊಗೊಂಡು ಒಂದು ಆಡಳಿತ ಮಾಡುವಂಥದ್ದು. ಹೀಗಾಗಿ ತಮಗೆ ಬೇಕಾದಂತ ಮಂತ್ರಿಗಳನ್ನು ಹಾಕ್ಕೊಂಡ್ರು, ತಮಗೆ ಏನು ಬೇಕೋ ಎಲ್ಲ ಮಾಡಿಕೊಂಡ್ರು, ಅದೆಲ್ಲ ಸರಿನೇ. ಆದರೆ ಇವತ್ತು ಅವರಿಗೆಲ್ಲ ಒಂದು ತಮಗೆ ಮನಸ್ಸೋ ಇಚ್ಛೆ ಅವ್ರು ಹೆಂಗೆ ಡಿಸಿಷನ್ ತೊಗೊಂಡು ಅಟ್ಯಾಕ್ ಮಾಡ್ತಾಯಿದ್ರು ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಆಗ್ಲಿಕ್ಕಂಥದ್ರು. ಯಾಕಂತಂದ್ರೆ ಈಗಾಗಲೇ ಈ ಒಂದು ರೆಸರ್ವೇಷನ್ಸ್ ಆಗ್ತವೆ ಮತ್ತೆ ನಾವು ತಿಕ್ಕಂಡು ನೋಡಿದ್ದವು, ಈಗ ಅದ್ರ ಗುರುತಾಗಿ ಏನೋ ಮಾತಾಡಿದ್ರು ತಪ್ಪು ಸಂದೇಶ ಹೋಗುವಂಥ ಸಾಧ್ಯತೆಗಳು ಇರೋದ್ರಿಂದ ಇವತ್ತು
ಏನಪ್ಪ ಅಂದರೆ ಬಿ ಜೆ ಪಿಗೆ ಮೌನಕ್ಕೆ ಒಳಗಾಗ್ತಾ ಇದ್ದಾರೆ, ಅದ್ರ ಜೊತೆಗೆ ನಮ್ಮ ಮೋದಿ ಅವರು ಪೂರ್ಣ ಮೌನಕ್ಕೆ ಒಳಗಾಗ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಏನಾದೀತು ಅನ್ನೋದು ಸರ್ವ ಎಲ್ಲರಿಗೂ ಅನಿಸುವಂಥ ಮಾತಾಗಿದೆ. ಹೀಗಾಗಿ ಇವತ್ತು ನಾವು ಈ ವಿಚಾರವನ್ನು ಇನ್ನಷ್ಟು ಡೀಪಾಗಿ ಹೇಳೋದಿಷ್ಟ. ಇವತ್ತು ಮೋದಿಯವರು ವಿದೇಶ ಹೋಗಿದ್ದಾಗಿರ್ಬೋದು, ಶಾರ್ ಅವರು ಮೌನ ಆಗಿದ್ದಾಗಿರ್ಬೋದು, ಇನ್ನುಳಿದ ಲೀಡರ್ಗಳಂತ ಯಾರೂ ಇಲ್ಲ ಅಲ್ಲೇ, ಇವರಿಬ್ಬರನ್ನ ಬಿಟ್ಟರೆ ಇವರಿಬ್ಬರ ಏನಪ್ಪ ಅಂತಂದರೆ ಇಡೀ ಒಂದು ವ್ಯವಸ್ಥೆ ಕಂಟ್ರೋಲ್ ಮಾಡಿದ್ದಾರೆ. ಇನ್ನು ಅದೇ ಕಾಲಕ್ಕೆ ಈಗ ಎರಡನೇ ಸೀಟ್ ಸಲುವಾಗಿ ತಿಕ್ಕಾಟ ಅನ್ನೋದು ಬಿ ಜೆ ಪಿ, ನಿಮಗೆ ಗೊತ್ತಿರಲಿ ಯಾರು ಯೋಗಿ ಆದಿತ್ಯನಾಥ ಮತ್ತು ನಮ್ಮ ಶಾರ್ ಅವ್ರ ಮೂಲಕ ಆರ್ ಎಸ್ ಎಸ್ ಯೋಗಿ ಆದಿತ್ಯನಾಥ್ ಅವ್ರ ಹಿಂದಿನ ನಂತರ ಮೋದಿಯವರು ಈ ಒಂದು ಏನಪ್ಪ ಅಂತಂದರೆ ನಮ್ಮ ಶಾರ್ ಅವರ ಪರವಾಗಿ ನಿಂತಿದ್ದನ್ನು ನಾವು ನೋಡ್ತಾ ಇದ್ದೆ. ಹೀಗಾಗಿ ಈ ಒಳಗಿನ ಜಗಳ ಸಹಿತ ಬಿರುಸಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇವತ್ತು ಏನು ಮಾತಾಡಿದ್ರು ನಮ್ಮದು ವ್ಯರ್ಥ ಆಗ್ತದೆ. ಜೊತೆಗೆ ತಮ್ಮ ಹತ್ರ ಇನ್ನುಳಿದ ನಾಯಕನ ಬೆಳೆಸಿಲ್ಲ ಅನ್ನೋದು ಇಷ್ಟೇ ಗಮನಾರ್ಹ. ಹೀಗಾಗಿ ನಿತಿನ್ ಗಡ್ಕರಿ ಆಗಿರ್ಬೋದು, ಅದ್ರ ಜೊತೆಗೆ ಇನ್ನುಳಿದ ಫಡ್ನವೀಸ್ ಅವರಾಗಿರ್ಬೋದು, ಅದು ಇನ್ನುಳಿದ ಯಾವುದೇ ನಾಯಕರಾಗಿರ್ಬೋದು ಅಷ್ಟೊಂದು ಪ್ರಭಾವಿತರಾಗಿ ಇವತ್ತು ಉಳಿದಿಲ್ಲ ಅನ್ನೋದು ಅಷ್ಟೇ ಸತ್ಯ. ಹೀಗಾಗಿ ಇವತ್ತು ನಮ್ಮ ಮೋದಿಯವರ ಒಂದು ಆಡಳಿತ ನಿಧಾನಕ್ಕೆ ಶಿಥಿಲ ಆಗ್ತಾ ಇದೆಯಾ, ಏನು ಜಾಳ ಜಾಳ ಆಗ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದ. ಇದಕ್ಕೆ ಉತ್ತರ ನೋಡ್ಬೇಕು ಯಾರು ಹುಡುಕ್ತಾರೆ ಹೆಂಗೆ ಹುಡುಕ್ತಾರೆ ಅಂದರೆ, ಬಟ್ ಜನಸಾಮಾನ್ಯ ಮಾತ್ರ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ದಿನನಿತ್ಯ ಬೆಲೆ ಏರಿಕೆ ಆಗಿರ್ಬೋದು, ಬಡತನ ಆಗಿರ್ಬೋದು, ಶಿಕ್ಷಣ ವಿಷಯದಲ್ಲಿ ಆಗಿರ್ಬೋದು, ಯಾವುದೇ ವಿಷಯದಲ್ಲೂ ಸಹಿತ ಸರ್ಕಾರಗಳು ನಿರ್ದಿಷ್ಟವಾದ ನಿರ್ಧಾರ ತೆಗೆದುಕೊಳ್ಳೋದ ಕಾರಣಕ್ಕಾಗಿ ಜನ ನಿರಾಶೆ ಆಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ಕಂಡು ಬರುವಂಥ ಸತ್ಯ ಆಗಿದೆ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಪ್ರಗತಿ ಇಲ್ಲ, ಪ್ರಗತಿ ಇಲ್ಲ, ಜೊತೆಗೆ ಕೇವಲ ಬದುಕಿಗೆ ಗುಣ ಮಾಡೋದು ಅನ್ನೋಷ್ಟು ಮಾತ್ರ ಬೆಳೆಯೋದ್ರಿಂದಾಗಿ ನಮ್ಮ ಜನನ ಬೇಸತ್ತು ಹೋಗಿದ್ದಾರೆ. ಇದಕ್ಕೇನಪ್ಪ ಪರಿಹಾರ ಅಂದಾಗ ಸಹಜವಾಗಿ ಇಂಡಿಯಾದ ಒಂದು ಹೋರಾಟ ಇವತ್ತು ಎಲ್ಲರೂ ಕಣ್ಣು ಬರೋದ್ರಿಂದಾಗಿ ಮುಂಬರುವ ದಿನಗಳಲ್ಲಿ ಇವಕ್ಕೆಲ್ಲ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಾರೆ. ಅಂದರೆ ಕಾಂಗ್ರೆಸ್ ಸಹಿತ ಸಾಕಷ್ಟು ಪ್ರಬಲವಾಗಿ ತನ್ನ ವಾದವನ್ನು ಮಂಡನೆ ಮಾಡ್ತಾ ಇದ್ದ ಹೇಳ್ತಾ ಇದ್ದ. ಇವೆಲ್ಲನೂ ಯಾವ ರೂಪ ಪಡಿಬೋದು ಏನು ಪಡಿಬೋದು ಅನ್ನೋದು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೂ ಸಹಿತ ಒಂದಿಷ್ಟು ಕ್ಲಿಯರ್ ಏನಾಗ್ತಾ ಇದ್ದಪ್ಪ ಅಂತಂದ್ರೆ ಮೋದಿಯವರ ಆಡಳಿತ ಅಥವಾ ಅವರ ಆಡಳಿತದ ಅಂತ್ಯ ಅಥವಾ ಯುಗದ ಅಂತ್ಯ ಬರ್ತಾ ಇದ್ದಾನೆ ಸಮೀಪದಲ್ಲೇ ಅನ್ನೋಂಥ ಒಂದು ಪ್ರಶ್ನೆ ಅದು. ಬಟ್ ಇನ್ನೂ ಅದು ಗಡಿಬಿಡಿ ಆಗ್ತದೆ ಮಾತಾಡಿದರೆ, ಅರ್ಲಿ ಆಗ್ತದೆ ಮಾತಾಡಿದರೆ, ಯಾಕಂದರೆ ಇನ್ನೂ ಅವರಲ್ಲಿ ಇನ್ನೂ ವರ್ಕ್ ಮಾಡುವಂಥದ್ದು. ಈಗ ಹೇಳಿದಾರೆ ಅವರು ಹಿಂದಿನ ಎರಡು ಟರ್ನ್ಗಿಂತ ಹೆಚ್ಚಿನ ವರ್ಕ್ ಮಾಡಿ ತೋರಿಸ್ತೀನಿ, ನಾನು ನಿರಂತರವಾಗಿ ಹೋರಾಟ ಮಾಡ್ತೀನಿ ಅನ್ನುವಂಥ ಮಾತನ್ನು ಅದು ಅವ್ರಿಗೆ ಯಶಸ್ವಿ ಆಗಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಒಂದು ಒಳ್ಳೆಯ ಗೌರ್ಮೆಂಟ್ ಆಗಲಿ, ಅವರಿಂದ ಒಳ್ಳೆಯ ಕೆಲಸಗಳಾಗಲಿ, ಸ್ಮಾರ್ಟ್ ಸಿಟಿಗಳಾಗಲಿ, ಮತ್ತೆನೂ ಆಗಲಿ, ಬಡವಾಗ ಬದುಕುವಂಥ ವ್ಯವಸ್ಥೆ ಮಾಡುವಂಥದ್ದಾಗಲಿ, ಇವೆಲ್ಲವೂ ಅವರಿಂದ ಆಗುವ ಸಾಧ್ಯತೆಗಳಿದ್ದಾವೆ. ಆಗ ಲಕ್ಷ ಕೊಡಲಿ ಮತ್ತು ರೈತಗ ಒಂದೇನಪ್ಪ ಅಂದ್ರೆ ಬೆಂಬಲ ಬೆಲೆ ಏನು ಕಾನೂನು ಮಾಡಲಿ, ಇವೆಲ್ಲವೂ ಅವ್ರ ಮುಂದಿರುತ್ತಿರೋ ಸವಾಲುಗಳಾಗಿದ್ದಾವೆ. ಬಟ್ ಅವ್ರು ಎಷ್ಟು ಮಟ್ಟಿಗೆ ಮಾಡಬಲ್ಲರು, ಯಾವ ರೀತಿಯಾಗಿ ಅವಾಗೆಲ್ಲ ಕೈಗೊಳ್ಳಬಹುದು ಕೈಗೊಳ್ಳಬಲ್ಲರು ಅನ್ನೋದನ್ನು ಇನ್ನು ನೋಡಬೇಕಾಗ್ತದೆ. ಇನ್ನು ಹೊಳ್ಳೆ ಬಂದಾಗ ಅಥವಾ ಮರಳಿ ಬಂದಾಗ ಪೋಲೆಂಡ್ ಮತ್ತು ಯುಕ್ರೇನ್ ಯಾತ್ರೆಗಳು ಮುಗಿಸಿ ಬಂದಾಗ ಅದಕ್ಕೆ ಅಮೆರಿಕಾ ಹೊಂಟಿದ್ದಾರೆ ನಮ್ಮ ರಾಜನಾಥ್ ಸಿಂಗ್ ಅವರು, ಅವರು ಸಹಿತ ಇವತ್ತಿಲ್ಲೇ ವಿಶೇಷವಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಮುಂದೆ ನಮ್ಮ ಶಾರ್ ಅವರು ಬೇರೆ ಬೇರೆ ಕಡೆ ತಮ್ಮ ಒಂದು ಪ್ರವಾಸ ಶಕ್ತಿಗೆ ಪ್ರವಾಸ ಇಟ್ಕೊಂಡಿದ್ದಾರೆ. ಹೀಗಾಗಿ ಇಡೀ ಒಂದು ವ್ಯವಸ್ಥೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಜೆ ಪಿ ನಡ್ಡಾ ಅವ್ರ ಮೇಲೆ ಹಾಕ್ಕೊಂಡು ಹೊರಟದೆ. ಅದ್ರ ಜವಾಬ್ದಾರಿಯನ್ನು ನಮ್ಮ ಮೋದಿ ಅವರು ಯಾವಾಗ ತೊಗೊಳ್ತಾರೆ ನೋಡಬೇಕಾಗಿದೆ. ಬಟ್ ಈಗಾದರೂ ಅವ್ರ ಹೆಸರು ನಡೀತಾ ಇದೆ ಆ ಮತ್ತು ಬೇರೆ, ಆದರೆ ಮೊದಲಿನ ಒಂದು ರಭಸ ಒಂದು ಶಕ್ತಿ ಇವತ್ತು ಉಳಿದಿಲ್ಲ ಅನ್ನೋದು ಮಾತ್ರ ಸ್ಪಷ್ಟ ಆಗಲಿಕ್ಕಿರ್ತದೆ. ಹೀಗಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಈ ಮೋದಿಯವರು ಡೆಲ್ ಆಗ್ತಾ ಇದ್ದಾರೆ ಅಂತ. ಅದಕ್ಕಿಷ್ಟ ಕಾರಣ ಏನಪ್ಪ ಅಂದರೆ ಇಲ್ಲಿಯವರೆಗಿನ ಆಡಳಿತ ಹೇಗಿದೆಪ್ಪ ಅಂದರೆ ಅವರು ಪೂರ್ಣ ಬಹುಮತ ಸರ್ಕಾರ ಇದ್ದವು. ಬಟ್ ಈ ಸಲ ಎನ್ ಡಿ ಎ ಹೇಗಿದ ಮೇಲೆ ಮೋದಿಯವರು ಕೂತಿದ್ದರಿಂದಾಗಿ ತೊಂದರೆಗಳು ಬರ್ತಾ ಇದ್ದಾವೆ. ನಿಜವಾಗಿ ಡಿಸಿಷನ್ ತೊಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾವುದಾದ್ರು ಡಿಸಿಷನ್ ತೊಗೊಂಡ್ರೆ ವಿರೋಧ ಬರ್ತದೆ, ವಿರೋಧ ಬರೋದ್ರಿಂದಾಗೆ ಆ ಒಂದು ಸಹಜವಾಗಿ ಭಯ ಆಗ್ತದೆ, ಏನಪ್ಪ ಈ ನಿರ್ಧಾರ ತೊಗೊಂಡು ಏನು ತಿಳ್ಕೊತಾರೋ ಗೊತ್ತಿಲ್ಲ ಅಂತ. ಅದಕ್ಕಾಗಿ ಯಾವುದೂ ಆಗಲಿ ಮೋದಿಯವರ ಇವತ್ತು ಏನಾದರೂ ಸಹ ಮೆಜಾರಿಟಿ ಮಾತ್ರ ಅವ್ರಿಗೆ ಹೊಸ ರೂಪ ಕೊಡ್ಬೋದು. ಬಟ್ ಅದೇ ಕಾಲಕ್ಕೆ ಮೆಜಾರಿಟಿ ಅವ್ರನ್ನ ಡಿಕ್ಟೇಟರ್ ಆಗಿ ತಯಾರು ಮಾಡಬಹುದು ಅನ್ನುವಂಥ ಪ್ರಶ್ನಾವಳಿ ಇರೋದರಿಂದ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಯೋಚನೆ ಮಾಡುವಂಥದ್ದು ಅನಿವಾರ್ಯ ಆಗಿದೆ. ಒಬ್ಬ ಮನುಷ್ಯನಾಗಿ ನಾಯಕನಾಗಿ ಬೆಳೆದಿದ್ದ ಭಾಳ ಜನಕ್ಕೆ ತೊಂದರೆಯೂ ಆಗಿದಿಲ್ಲ ಅಂತಲ್ಲ, ಆದರೆ ಅನೇಕ ಕೆಲಸಗಳು ಆಗಿದ್ದಾವೆ. ಅದೇನೂ ಆಗಲಿ ಮೋದಿಯವರು ಏನಪ್ಪ ಅಂತಂದ್ರೆ ಆ್ಯಕ್ಟಿವ್ ಆಗಿರಲಿ, ಬಡ ಜನರ ಪರವಾಗಿ ಒಳ್ಳೆಯ ನಿರ್ಧಾರ ತೊಗೊಳ್ಳಿ ಅಂತ ಹೇಳ್ತಾ ನಮ್ಮ ಮನಸ್ಸಿಗೆ ಕೆಲವು ಮಾತುಗಳು ಮಾತಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಅದೇ ರೀತಿ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಹೇ ಸಿಗ್ತಾರ ಸತ್ಯಗಾಗಿ ನೋಡಿ ವಂದನೆಗಳು.